ಸಾಧಾರಣವಾಗಿ ಎಲ್ಲರಲ್ಲಿಯೂ ಕೂಡ ಕಂಡುಬರುವಂಥದ್ದು ಸಮಸ್ಯೆಗಳು ಅಂದರೆ ಈ ಚರ್ಮದ ಸಮಸ್ಯೆಗಳು. ಚರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದಲ್ಲ ಒಂದು ರೀತಿಯಲ್ಲಿ ಏನಿಲ್ಲ ಅಂದರೆ ಒಂದು ಸ್ವಲ್ಪ ಕೆರ್ಕೊಳ್ಳೋವಂಥದ್ದಾರು ಕೂಡ ಆವಾಗವಾಗ ಎಲ್ಲರೂ ಕಾಡುವಂತಹ ಸಮಸ್ಯೆ. ಅದು ಪ್ರಾರಂಭ ಆಗುವಾಗ ಕೇವಲ ಕೆರ್ಕೊಳ್ಳೋದ್ರ ಮುಖಾಂತರ ಶುರುವಾದರೂ ಕೂಡ ಕೆಲವೊಮ್ಮೆ ತೀವ್ರ ಸ್ವರೂಪವನ್ನು ಪಡ್ಕೊಂಡು ಎಲ್ಲೆಲ್ಲಿಗೂ ಹೋಗ್ಬಿಡುತ್ತೆ. ಹಾಗಾಗಿ ಈ ಚರ್ಮದ ಸಮಸ್ಯೆಗಳನ್ನು ಹೆಚ್ಚಾಗಿ ಹತ್ತಿರಕ್ಕೆ ಬರದೇ ಇದ್ದ ಹಾಗೆ ನೋಡ್ಕೊಳ್ಳೋದಿದೆಯಲ್ಲ, ಅದೇ ತುಂಬ ಜಾಣತನ. ಆ ನಿಟ್ಟಿನಲ್ಲಿ ಕೆಲವೊಂದು ಮಾರ್ಗವನ್ನು ನಾವು ಅನುಸರಿಸಿದ್ದೆ ಆದರೆ ಚರ್ಮಕ್ಕೆ ಯಾವುದೇ ರೀತಿಯ ಸೋಂಕುಗಳು ಬರೋದಿಲ್ಲ, ಚರ್ಮದ ಸಂಪೂರ್ಣವಾದ ರಕ್ಷಣೆಯನ್ನು ಕೂಡ ಮಾಡಿಕೊಳ್ಬಹುದು. ಹಾಗಾದರೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ನೋಡಿ, ಚರ್ಮಕ್ಕೆ ಯಾಕಾಗಿ ಬಹಳ ಬೇಗ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿದ್ರೆ, ಚರ್ಮ ಯಾವಾಗಲೂ ಕೂಡ ನಾವು ಸಾಧಾರಣವಾಗಿ ಓಡಾಡುವಾಗ ಗಾಳಿಯಲ್ಲಿರ್ತಕ್ಕಂತಹ ಧೂಳು ಇರಬಹುದು, ವಾಯುಮಾಲಿನ್ಯ ಇರಬಹುದು, ಮತ್ತು ನಾವು ಸ್ನಾನ ಮಾಡುವಾಗ ಉಪಯೋಗಿಸ್ತಕ್ಕಂತಹ ನೀರಿನಲ್ಲಿ ಇರತಕ್ಕಂತಹ ಮಲಿನತೆ ಇರಬಹುದು, ಅಥವಾ ಈ ಗಾಡಿಗಳಲ್ಲಿ ಓಡಾಡುವಾಗ ಬರ್ತಕ್ಕಂಥ ಹೊಗೆ ಇರಬಹುದು, ಇವೆಲ್ಲವೂ ಕೂಡ ನೇರವಾಗಿ ಚರ್ಮವನ್ನು ಅಪ್ಪಳಿಸಿರುತ್ತೆ. ಇದು ಸುಮ್ಮನೆ ಬೇಕಾದರೆ ಒಂದು ದಿವಸ ಬಾಗಿಲಲ್ಲಿ ಒಂದು ಗಾಡಿಯನ್ನು ನಿಲ್ಲಿಸಿ, ಬೆಳಿಗ್ಗೆ ನಿಲ್ಲಿಸ್ಬಿಟ್ಟು ಹೋಗಿ ಸಾಯಂಕಾಲ ಬನ್ನಿ, ಆ ಗಾಡಿ ಮೇಲೆ ನೋಡಿ ಎಷ್ಟು ಮಟ್ಟಿಗೆ ಧೂಳು ಗಲೀಜು ಎಲ್ಲ ಕೂತಿರುತ್ತೆ. ನಾವು ಹಾಗೆ ಅಲ್ವಾ, ಅದೇ ಜಾಗದಲ್ಲೇ ಓಡಾಡ್ತಿರ್ತೀವಲ್ವಾ, ಆವಾಗ ಅದೇ ಪ್ರಮಾಣದ ಒಂದು ಅನೇಕ ಧೂಳು ಎಲ್ಲವೂ ಕೂಡ ನಮ್ಮ ಮೇಲೆ ಕೂಡ ಇದ್ದೇ ಇರುತ್ತೆ, ಅದು ನಮಗೆ ಗೋಚರವಾಗದೇ ಇರಬಹುದು. ಹಾಗಾಗಿ ಅನೇಕ ಸಮಸ್ಯೆಗಳು ಚರ್ಮಕ್ಕೆ ಸಂಬಂಧಪಟ್ಟಂಥದ್ದು ಬರುವ ಲಕ್ಷಣ ಇರುತ್ತೆ. ಇನ್ನು ಕೆಲವೊಮ್ಮೆ ಗಾಳಿಯೇ ಹೊತ್ತು ತರುತ್ತೆ. ಕೆಲವು ಬ್ಯಾಕ್ಟೀರಿಯಾಗಳನ್ನು ವೈರಸ್ಗಳನ್ನು ಯಾರಿಗಾದರೂ ಕೂಡ ತೀವ್ರವಾದಂತಹ ಚರ್ಮದ ಸಮಸ್ಯೆ ಇರೋರಿದ್ದರೆ ಅದು ಬೀಸುವಾಗ ಗಾಳಿ ಆ ಕಡೆಯಿಂದ ಈ ಕಡೆ ಬರುವಾಗ ಆ ಗಾಳಿಯಲ್ಲಿ ಅನೇಕ ವೈರಸ್ಗಳು ಬ್ಯಾಕ್ಟೀರಿಯಾಗಳು ಬಂದು ಚರ್ಮವನ್ನು ಸುಮ್ಮನೆ ತಗಲಿಸ್ಕೊಂಡು ಹೋದರೂ ಸಾಕು, ಶುರುವಿನಲ್ಲಿ ಸ್ವಲ್ಪ ಕೆರ್ಕೊಳ್ಳೋ ಹಂಗಾಗಿರುತ್ತೆ, ಆಮೇಲೆ ದಿನೇ ದಿನೇ ಸಮಸ್ಯೆಗಳು ಹುಟ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಈ ರೀತಿ ನಾನಾ ಕಾರಣಗಳು, ಒಂದೆರಡಲ್ಲ, ಈ ರೀತಿಯ ಕಾರಣಗಳು ಇದ್ದಾಗ ಚರ್ಮಕ್ಕೆ ಬಾಧೆಗಳು ಬರತಕ್ಕಂಥದ್ದು ಸಹಜವಾದರೂ ಕೂಡ ದಿನನಿತ್ಯದಲ್ಲಿ ಏನನ್ನು ಮಾಡಿ ನಾವು ಇದು ನಮ್ಮ ಶರೀರಕ್ಕೆ ಗಾಳಿ ಅದ್ರ ಮೇಲೆ ಬೀಸೋದ್ರೂ ಕೂಡ ನಮಗೆ ತಗಲಬಾರ್ದು. ಆ ರೀತಿ ಇರಬೇಕು ಅಂತ ಜೋಪಾನ ಮಾಡ್ಕೋಬೇಕು ಅಂದರೆ ಏನೆಲ್ಲ ಮಾಡಬೇಕು ಅದನ್ನು ಫಸ್ಟು ತಿಳ್ಕೊಳ್ಳೋಣ. ಸಮಸ್ಯೆ ಬಂದಮೇಲೆ ರಿಪೇರಿ ಮಾಡೋದು ಬೇರೆ ಕೆಲಸ, ಸಮಸ್ಯೆಯೇ ಬರದೇ ಇರುವಂತೆ ನೋಡ್ಕೊಳ್ಳೋದು ಜಾಣತನ. ಆ ನಿಟ್ಟಿನಲ್ಲಿ ಏನು ಮಾಡಬೇಕಂದ್ರೆ, ಕನಿಷ್ಠ ಪಕ್ಷ ವಾರದಲ್ಲಿ ಒಮ್ಮೆಯೋ ಎರಡು ಬಾರಿಯೋ ಸ್ವಲ್ಪ ಬೇವಿನ ಎಲೆಗಳನ್ನು ತೆಗೆದುಕೊಂಡು ಬನ್ನಿ, ಸಿಕ್ಕಿದರೆ ಸ್ವಲ್ಪ ಮಾವಿನ ಚಿಗುರೆಲೆಗಳು, ನೇರಳೆ ಎಲೆಗಳು, ಈ ರೀತಿ ತುಳಸಿ ಎಲೆಗಳು, ಈ ರೀತಿ ಎಲೆಗಳನ್ನು ನಿಮಗೆ ಯಾವ್ಯಾವುದು ಲಭ್ಯ ಇರುತ್ತೋ ಅದನ್ನು ತೆಗೆದುಕೊಳ್ಳಿ. ಸಿಕ್ಕದೇ ಇರೋದೇ ಹುಡುಕೋದೇನು ಬೇಡ, ನಾ ಹೇಳಿದ್ರಲ್ಲಿ ಯಾವುದಾದರೂ ಕನಿಷ್ಠ ಪಕ್ಷ ಎರಡು ರೀತಿಯ ಎಲೆಗಳು ಸಿಕ್ಕಿದರೂ ಸಾಕು. ಈ ಎಲೆಗಳು ಯಾವುದು ಸಿಕ್ಕಲಿಲ್ಲ ಅಂದರೆ ಅರಳಿ ಎಲೆ ಅಂತೂ ಎಲ್ಲ ಕಡೆಯೂ ಇದ್ದೇ ಇರುತ್ತೆ. ಬೇವು ಅರಳಿ ನಮಗೆ ಸುಲಭವಾಗಿ ಸಿಕ್ಕುವಂಥದ್ದು, ತುಳಸಿ ಮನೆಯ ಮುಂದೆ ಇರುವಂಥದ್ದು. ಈ ಎಲೆಗಳು ಅಥವಾ ಕಡ್ಡಿಯ ಸಮೇತನೇ ಒಂದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ತಂದಿಟ್ಕೊಂಡಿದ್ದು, ಒಂದು ಪಾತ್ರೆಯಲ್ಲಿ ನೀರನ್ನು ಇಡಿ, ಈ ಎಲ್ಲ ಎಲೆಗಳನ್ನು ಚೆನ್ನಾಗಿ ತೊಳೆದುಬಿಟ್ಟು ಆ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬಿಡಿ. ಈ ಕುದಿಸಿದಂಥ ಈ ನೀರನ್ನು ಏನು ಮಾಡಬೇಕು, ಮನೆಯಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಸ್ನಾನ ಮಾಡುವಾಗ ಸ್ನಾನವೆಲ್ಲವೂ ಆದಮೇಲೆ ಕೊನೆಯ ಚೊಂಬಿನಲ್ಲಿ ಆ ಬಕೆಟಿಗೆ ಎಲ್ಲರೂ ಅದು ಮಾಡಿರೋಂಥ ನೀರನ್ನೇ ಸ್ವಲ್ಪ ಸ್ವಲ್ಪ ಎಲ್ಲರೂ ಕೂಡ ಒಂದೊಂದು ಚೊಂಬಿನಷ್ಟು ತೆಗೆದಿಟ್ಕೊಂಡಿದ್ದು ಕೊನೆಯ ಭಾಗವಾಗಿ ಆ ನೀರನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡಿದ್ದೇ ಆದರೆ, ಈ ರೀತಿ ಸ್ನಾನ ಮಾಡಿ ನೀವು ಹೊರಗಡೆ ಓಡಾಡಿದರೂ ಕೂಡ ಯಾವುದೇ ರೀತಿಯ ಚರ್ಮಕ್ಕೆ ಸೋಂಕುಗಳು ಕೂಡ ಉಂಟಾಗೋದಿಲ್ಲ. ಇದರಲ್ಲಿ ನಿಮಗೆ ಕಷ್ಟವಾದದ್ದೇನೂ ಇಲ್ಲ. ಎಲ್ಲ ಒಂದು ಎಲೆಗಳನ್ನು ಸಂಗ್ರಹ ಮಾಡಿಕೊಳ್ಳಿ ಅಥವಾ ಈ ಎಲೆಗಳನ್ನು ಒಟ್ಟಿಗೆ ಸಮೃದ್ಧಿಯಾಗಿ ತಂದಿಟ್ಕೊಳ್ಳಿ. ಇವಾಗಂತೂ ಬಿಸಿಲಿನ ದಿನಗಳು, ಮನೆಯ ಒಂದು ಪಕ್ಕದಲ್ಲಿ ಒಂದು ಪೇಪರ್ ಹಾಕಿ ಆ ಎಲೆಯೆಲ್ಲ ಹಾಕಿಟ್ಟರೂ ಕೂಡ ಅದು ಗರಿಗರಿಗರಿ ಅಂತ ಒಣಗೋಗಿರುತ್ತೆ. ಈ ಒಂದು ಎಲೆಯನ್ನು ನೆರಳಿನಲ್ಲಿ ಒಣಗಿಸಿಟ್ಕೊಳ್ಳಿ. ಆ ಒಣಗಿಸಿರ್ತಕ್ಕಂತಹ ಎಲೆಯನ್ನೇ ಎಲ್ಲವನ್ನು ಕೂಡ ಸ್ವಲ್ಪ ಸ್ವಲ್ಪ ಹಾಕಿ ನೀರಿನಲ್ಲಿ ಕುದಿಸಿ ಬೇಕಾದ್ರೆ ಶೋಧಿಸ್ಕೊಳ್ಳಿ, ಅದನ್ನೆಲ್ಲ ಆಚೆ ಹಾಕ್ಬಿಡಿ. ಕೇವಲ ನೀರನ್ನು ಮಾತ್ರ ಮನೆಯವರೆಲ್ಲರೂ ಕೂಡ ಸ್ನಾನವನ್ನು ಮಾಡೋದಕ್ಕೆ ಉಪಯೋಗವನ್ನು ಮಾಡ್ತಾ ಬನ್ನಿ, ಚರ್ಮದ ರಕ್ಷಣೆ ಆಗುತ್ತೆ. ಇನ್ನು ಹೆಣ್ಣು ಮಕ್ಕಳು ಹೆಂಗಸರು ಯಾರೇ ಇರಲಿ, ಮನೆಯಲ್ಲಿ
ಪ್ರತಿನಿತ್ಯದಲ್ಲಿ ಹಿಂದೆ ಅರಿಶಿನವನ್ನು ಹಚ್ಚಿಕೊಂಡು ಸ್ನಾನ ಮಾಡುವಂತಹ ಪದ್ಧತಿ ಇತ್ತು. ಅದು ಬಹಳ ಶ್ರೇಷ್ಠವಾದಂತಹ ಪದ್ಧತಿ. ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ, ಆದರೂ ಕೂಡ ಮನೆಯಲ್ಲಿ ಹಿರಿಯರಿರುವಂತಹ ಮನೆಗಳಲ್ಲಿ ಇವೆಲ್ಲವೂ ಕೂಡ ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥದ್ದು. ಈ ಅರಿಶಿನವನ್ನು ಕಾಲುಗಳಿಗೆ, ಕೈಗಳಿಗೆ, ಮುಖಕ್ಕೆ ಹಚ್ಚಿಕೊಳ್ಳೋದ್ರಿಂದ ನೋಡಿ, ಓಡಾಡುವಾಗ ಧೂಳಿನಿಂದ ಆಗುವಂತಹ ಸಮಸ್ಯೆಗಳು ಪ್ರಾರಂಭ ಆಗೋದು ಕಾಲಿನಿಂದನೇ ಯಾವಾಗಲೂ. ಹಾಗಾಗಿ ಕಾಲುಗಳಿಗೆ ಯಾವುದೇ ರೀತಿಯ ಸೋಂಕುಗಳು ಕೂಡ ಬರೋದಿಲ್ಲ. ಕೈಗಳು ಹೊರಗಡೆ ಸೂರ್ಯನ ಬೆಳಕಿಗೆ ಮತ್ತು ಗಾಳಿಗೆ ಯಾವಾಗಲೂ ಕೂಡ ಬಹಳ ಬೇಗ ಅದು ಸಿಲುಕುವಂಥದ್ದು. ಅದಕ್ಕೆ ಕೂಡ ರಕ್ಷಣೆ ಆಗಲಿ ಅಂತ ನಮ್ಮ ಹಿಂದಿನವರು ಅರಿಶಿನವನ್ನು ಹಚ್ಕೊಳ್ಳೋದನ್ನು ಅಭ್ಯಾಸವನ್ನು ಮಾಡಿಸಿದ್ರು. ಇನ್ನು ಮುಖಕ್ಕೂ ಅಷ್ಟೇ, ಬಹಳ ಬೇಗ ಗಾಳಿ ಅಥವಾ ಯಾವುದೇ ರೀತಿಯ ಹೊರಗಡೆ ಹೋದಾಗ ನಮಗೆ ಬಹಳ ಬೇಗ ಅಪ್ಪಳಿಸುವಂಥದ್ದು ಮುಖದ ಭಾಗಕ್ಕೆ. ಈ ಭಾಗದಲ್ಲಿಯೂ ಕೂಡ ಅರಿಶಿನವನ್ನು ಹಚ್ಕೊಳ್ಳೋದ್ರಿಂದ ಆ ಜಾಗಕ್ಕೂ ಕೂಡ ಯಾವುದೇ ರೀತಿಯ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸೋಂಕುಗಳು ಉಂಟಾಗೋದಿಲ್ಲ. ಈ ರೀತಿ ಅಭ್ಯಾಸವನ್ನು ಇವತ್ತಿಗೂ ಕೂಡ ಮಾಡಿಕೊಂಡಿದ್ದೆ ಆದರೆ ಚರ್ಮವನ್ನು ಸಂಪೂರ್ಣವಾಗಿ ರಕ್ಷಣೆಯನ್ನು ಮಾಡಿಕೊಳ್ಬಹುದು. ಅಷ್ಟೇ ಅಲ್ಲ, ಇದು ಒಂದು ರೀತಿಯ ಮಂಗಳಕರವಾದದ್ದು ಹೌದು, ಮತ್ತು ವೈಜ್ಞಾನಿಕವಾಗಿಯೂ ಕೂಡ ಇದು ಚರ್ಮವನ್ನು ರಕ್ಷಣೆ ಮಾಡುತ್ತೆ ಅನ್ನುವಂಥದ್ದು ದೃಢಪಟ್ಟಿರುವಂಥದ್ದು. ಈ ಎಲ್ಲ ಕಾರಣಗಳಿಂದ ಅರಿಶಿನವನ್ನು ಲೇಪನವನ್ನು ಮಾಡಿಕೊಳ್ಳೋದ್ರಿಂದ ಸಾಕಷ್ಟು ಲಾಭ ಸಿಕ್ಕುವಂಥದ್ದಿರುತ್ತೆ. ಈ ಸಾಧಾರಣ ಈ ಒಂದು ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಶರೀರದಲ್ಲಿ ಪಿತ್ತದ ಅಂಶ ಜಾಸ್ತಿ ಆದಾಗ ಕೂಡ ಉಂಟಾಗುತ್ತೆ. ಇದು ನಾನು ಮೊದಲು ಹೇಳಿದ್ದೆಲ್ಲವೂ ಕೂಡ ವಾತಾವರಣದಿಂದ ಬರತಕ್ಕಂತಹ ಸಮಸ್ಯೆಗಳು. ಇನ್ನು ಒಳಗಡೆಯೇ ಪಿತ್ತದ ಅಂಶ ಜಾಸ್ತಿ ಆದಾಗ ಮೈಯಲ್ಲೆಲ್ಲ ತುರಿಕೆ ಬರುವಂಥದ್ದು, ಕೆರ್ಕೊಳ್ಳುವಂತೆ ಆಗುವಂಥದ್ದು, ತಲೆಯಲ್ಲಿರ್ಬೋದು, ಶರೀರದ ಯಾವುದಾದರೂ ಭಾಗದಲ್ಲಿರ್ಬೋದು ತುರಿಕೆ ಆಗುವಂಥದ್ದಿರುತ್ತೆ. ಇಂತಹ ಸಮಸ್ಯೆಗಳು ಬಂದಾಗ ಕೂಡ ಪಿತ್ತವನ್ನು ಶಮನ ಮಾಡಿಕೊಳ್ತಕ್ಕಂತಹ ಕೆಲವು ಕೆಲಸವನ್ನು ಉಪಯೋಗವನ್ನು ಮಾಡೋದರಿಂದನೇ ಅನೇಕ ಬಾರಿ ಈ ಒಂದು ನೆವೆ, ಕೆರೆತ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೇನು ಮಾಡಬಹುದು, ಬಹಳ ಸುಲಭವಾದಂತಹ ಕೆಲಸ ಅಂದರೆ ಜೀರಿಗೆ ಎಲ್ಲರ ಮನೆಯಲ್ಲೂ ಇರುತ್ತೆ. ಈ ಜೀರಿಗೆಯನ್ನು ಒಂದು ಚಮಚದಷ್ಟು ಜೀರಿಗೆಯನ್ನು ಒಂದು ಲೋಟದಷ್ಟು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಶೋಧಿಸ್ಕೊಂಡು ಸ್ವಲ್ಪ ಹಾಲು ಸಕ್ಕರೆ ಹಾಕ್ಕೊಂಡು ಈ ಜೀರಿಗೆ ಕಷಾಯವನ್ನು ಮಾಡಿಕೊಂಡು ಸೇವನೆಯನ್ನು ಮಾಡ್ತಾ ಬಂದಿದ್ದೇ ಆದರೆ ಮೈನಲ್ಲಿ ಬರ್ತಕ್ಕಂತಹ ತುರಿಕೆ, ನೆವೆ ಇವೆಲ್ಲವೂ ಕೂಡ ಸುಲಭವಾಗಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಈ ಚರ್ಮದ ಸಮಸ್ಯೆಗಳು ನಾನಾ ರೂಪದಲ್ಲಿದೆ, ಒಂದೆರಡಲ್ಲ. ಹಾಗಾಗಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಕೂಡ ನಾವು ಈ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗೆ ನಿವಾರಣೆಗಳನ್ನು ಕೂಡ ಮತ್ತು ಅದರಲ್ಲಿ ಯಾವ್ಯಾವದ ಸಮಸ್ಯೆಗೆ ಯಾವ್ಯಾವ ರೀತಿಯ ಒಂದು ಪ್ರಯೋಗವನ್ನು ಮಾಡಬೇಕು ಎಲ್ಲವನ್ನು ಕೂಡ ತಿಳಿಸ್ಕೊಡೋಣ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನು ಲೈಕ್ ಮಾಡಿ ಫಾಲೋ ಮಾಡಿ.